ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಗಳಲ್ಲಿ ನಾನು ಕೆಲವು ಸಾಕಷ್ಟು ಜನ ಪತ್ರ ಬರೆದಿದ್ದರು, ನಮ್ಮ ಮಕ್ಕಳಿಗೆ ಮದುವೆ ಆಗ್ತಿಲ್ಲ, ತುಂಬ ಡಿಲೇ ಆಗ್ತಿದೆ ಅಂಥೇಳಿ ಕೆಲವು ಕಾಲ್ಗಳು ಕೂಡ ಮಾಡಿದರು. ಅವರವರ ಒಂದು ಸಮಸ್ಯೆ ತಕ್ಕಂತೆ ನಾನು ಒಂದು 3 ಎಪಿಸೋಡ್ ಮಾಡಿದ್ದೆ ನಿಮಗೆ. ನಿನ್ನೆ ಪಿತೃದೇವತೆಗಳ ಶಾಪ ಇದ್ದರೆ ವಿವಾಹ ದೋಷ ಬಂದುಬಿಡ್ತದೆ, ವಿವಾಹಕ್ಕೆ ಅಡ್ಡಿ ಆತಂಕಗಳು ಬರ್ತದೆ, ಇದು ಒಂದು. ಎರಡನೇದು, ಮನೆಯಲ್ಲಿ ತಾಯಿಗೆ ಒಪ್ಪಿಗೆ ಇರುತ್ತೆ ಮದುವೆ ಮಾಡಲಿಕ್ಕೆ, ಅಪ್ಪಂಗೆ ಇಷ್ಟ ಇರೋದಿಲ್ಲ. ಕೆಲವು ಮನೆಯಲ್ಲಿ ಅಪ್ಪಂಗೆ ಇಷ್ಟ, ತಾಯಿಗೆ ಒಪ್ಪಿಗೆ ಇರೋದಿಲ್ಲ. ಕೆಲವು ಕಡೆ ಅಪ್ಪ ಅಮ್ಮನಿಗೆ ಇಷ್ಟ, ಅಣ್ಣ ತಮ್ಮ ಅಕ್ಕ ತಂಗಿ ಇಷ್ಟ ಇರೋದಿಲ್ಲ. ಕೆಲವರಿಗೆ ಬಂಧು ಮಿತ್ರರಿಂದ ಇಷ್ಟ ಇರೋದಿಲ್ಲ. ಕೆಲವು ಜಾತಿಯಲ್ಲೇ ಗುರುಬಲ ಇಲ್ಲ ಅಂದರೆ ಮದುವೆ ಆಗೋದಿಲ್ಲ, ವಿವಾಹಕ್ಕೆ ಅಡೆತಡೆಗಳು ಇರ್ತದೆ. ಅದನ್ನು ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಅದರ ಹಿಂದಿನ ಸಂಚಿಕೆಯಲ್ಲಿ ಯಾಕೆ ನಮ್ಮ ಮಕ್ಕಳಿಗೆ ಮದುವೆ ಲೇಟ್ ಆಗ್ತಿದೆ ಅಂತಂದರೆ, ಮದುವೆ ಮುಂಚೆನೇ ಹೆಣ್ಣಾಗಲಿ ಗಂಡಾಗಲಿ ಅವರು ದೈಹಿಕ ಸುಖವನ್ನು ಅನುಭವಿಸ್ಬಿಟ್ಟಿದ್ರೆ ಒರಿಜಿನಲ್ ಮ್ಯಾರೇಜು, ಶಾಶ್ವತವಾದ ವಿವಾಹ ಯೋಗಕ್ಕೆ ಅಡ್ಡಿ ಆಗತಗಳು ಬರ್ತದೆ. ಅದಕ್ಕೆ ಯಾವ ರೀತಿ ಮುದ್ರಾ ಮಾಡಬೇಕು, ತಂತ್ರ ಹೇಳಬೇಕು ಅನ್ನೋದನ್ನು ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಬಹುಶಃ ಈ ಒಂದು 3 ಸಂಚಿಕೆಗಳು ಎಪಿಸೋಡ್ಸು ವಿವಾಹಕ್ಕೆ ದೋಷ ಇರುವಂಥವರು, ವಿವಾಹಕ್ಕೆ ತಡೆ ಅಡೆ ಡಿಲೇ ಆಗ್ತಿದ್ರೆ ಈ 3 ಎಪಿಸೋಡ್ಸ್ ಅವ್ರು ಸಪೋರ್ಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಂತ ನನ್ನ ಒಂದು ಅನುಭವದ ಮಾತು. ಕೆಲವು ಪತ್ರಗಳು ಬರೆದಿದ್ದಾರೆ, ನಾವು ಸ್ವಂತ ಮನೆ ಕಟ್ಟಿದ್ದೀವಿ ಆದರೆ ನಾವು ಬಾಡಿಗೆ ಮನೇಲಿದ್ದೀವಿ, ಸ್ವಂತ ಮನೇಲಿಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಕಾರಣಾಂತರದಿಂದ ನಮ್ಮ ಮನೆ ಮೇಲೆ ಕೇಸ್ಗಳು ಬಂದುಬಿಟ್ಟಿದೆ, ಚಿಕ್ಕಪ್ಪನೋ ದೊಡ್ಡಪ್ಪನೋ ದೊಡ್ಡಪ್ಪನೋ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರೋ, ಒಟ್ಟಿನಲ್ಲಿ ನಾವು ವಾಸ ಮಾಡೋ ಮನೆ ಮೇಲೆ ಕೋರ್ಟ್ ಕೇಸ್ ಇದೆ ಅಂತ ಹೇಳ್ತಾರೆ. ಮೂರನೇದು, ಬಾಡಿಗೆಗೆ ಬಿಟ್ಟಿದ್ದೀವಿ ಮನೇನ, ಯಾರೂ ಬಾಡಿಗೆಗೆ ಬರ್ತಾಯಿಲ್ಲ ಅಂತ ಹೇಳ್ತಾರೆ. ಬಾಡಿಗೆಗೆ ಬಂದಿದ್ದಾರೆ, ಬಾಡಿಗೆಗೆ ಕೊಡಬೇಕು ಅಂತ ಆಸೆ, ಯಾರೂ ಬಾಡಿಗೆಗೆ ಬರ್ತಿಲ್ಲ ಅಂಥೇಳಿ. ಒಂದು, ಸ್ವಂತ ಮನೆ ಇದ್ದರೂ ಕೂಡ ನಾವು ಬಾಡಿಗೆ ಮೇಲೆ ವಾಸ ಮಾಡೋ ಯೋಗ ಇದೆ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಪತ್ರ ಬರೆದಿದ್ದಾರೆ, ನಮ್ಮ ಮನೆ ಮೇಲೆ ನಮ್ಮ ದಾಯದೇಳಿ ಕೇಸ್ ಹಾಕ್ಬಿಟ್ಟಿದ್ದಾರೆ, ಕೋರ್ಟ್ ಕೇಸ್ ಇದೆ. ಅದು ಪಕ್ಕದ ಮನೆಯವರು ಇರ್ಬೋದು, ಹಿಂದ್ಗಡೆ ಬೀದಿಯವರು, ಮುಂದ್ಗಡೆ ಬೀದಿ ಯಾರೋ ಒಟ್ಟಿನಲ್ಲಿ ಮನೆ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಮನೆ ಬಾಡಿಗೆಗೆ ಯಾರೂ ಬರ್ತಿಲ್ಲ ಮನೆಯಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಬಾಡಿಗೆ ಕೊಟ್ಬಿಟ್ಟಿದ್ವಿ, ಆದರೆ ಬಾಡಿಗೆದಾರಿಂದ ತುಂಬ ತೊಂದರೆ ಆಗ್ತಿದೆ ನನಗೆ ಅಂತ ಒಂದು ಪ್ರಶ್ನೆ ಬಂತು. ಇಲ್ಲಿ 4 ಲೆಟ್ರ್ಗಳಲ್ಲಿ 4 ಕ್ವಶನ್ಸ್ ಇದೆ. ಏನು, ಬಾಡಿಗೆದಾರರಿಂದ ನಮಗೆ ತೊಂದರೆ ಆಗ್ತಿದೆ, ಓನರ್ಗೆ ಬಾಡಿಗೆದಾರಿಂದ ತೊಂದರೆ ಒಂದು. ಎರಡನೇದು, ಬಾಡಿಗೆದಾರರು ಬರ್ತಿಲ್ಲ, ಮನೆ ಖಾಲಿ ಇದೆ, ಬಾಡಿಗೆಯವರು ಬರ್ತಿಲ್ಲ. ಮೂರನೇದು, ನಮ್ಮ ಮನೆ ಮೇಲೆ ಕೋರ್ಟ್ ಕೇಸ್ ಇದೆ. ನಾಲ್ಕನೇದು, ನಾವು ಸ್ವಂತ ಮನೆ ಇದ್ದರೂ ಕೂಡ ಬಾಡಿಗೆ ಮನೆಯಲ್ಲಿ ಲೀಸಲ್ಲೋ ಬೋಗಿದಲ್ಲೋ ಇದ್ದೀವಿ, ನಮ್ಮ ಸ್ವಂತ ಮನೆಗೂ ಹೋಗೋಕ್ಕಾಗ್ತಿಲ್ಲ ಅಂದರೆ ಏನು ಕಾರಣ ಅಂತೇಳಿ. ಇದ್ರ ಬಗ್ಗೆ ಭಾಳಷ್ಟು ನಾನು ಹಳೆ ಸುಮಾರು ಒಂದು ವರ್ಷದಿಂದಲೇ ಕೆಲವು ಎಪಿಸೋಡ್ಸ್ ಮಾಡಿದ್ದೆ, ಬಟ್ ಮತ್ತೆ ಪದೇ ಪದೇ ಪತ್ರಗಳು ಬಂದಿದೆ. ಒಂದು ತಂತ್ರವನ್ನು ಹೇಳ್ಕೊಡ್ಬೇಕು ಅಂತ ಮನಸ್ಸಿಗೆ ಬಂದಿದೆ. ಈಗ ಗಣಪತಿ ಹಬ್ಬದ ದಿವಸ ಗಣಪತಿನಿಟ್ಟು ಪೂಜೆ ಮಾಡ್ತೀವಿ, ಗೌರಿ ಹಬ್ಬದ ದಿವಸ ಗೌರಿನಿಟ್ಟು ಪೂಜೆ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮಿನಿಟ್ಟು ಪೂಜೆ ಮಾಡ್ತೀವಿ, ಅನಂತ ಪದ್ಮನಾಭವ್ರತದ ಅನಂತನ ಪೂಜೆ ಮಾಡ್ತೀವಿ, ಜೋಡಿ ಕಳಸ ಇಟ್ಟು. ಹೀಗೆ ಆಯಾ ಹಬ್ಬಗಳಲ್ಲಿ ಆಯಾ ದೇವತೆ ಸಂಬಂಧಪಟ್ಟಂಥ ಪೂಜಾ ಕೈಕರ್ಯಗಳನ್ನು ನಾವು ಮಾಡ್ತೀವಿ. ಈ 4 ಸಮಸ್ಯೆ, ಮನೆ ಬಾಡಿಗೆಗೆ ಬಂದಿಲ್ಲ, ಮನೆ ಮೇಲೆ ಕೋರ್ಟ್ ಕೇಸ್ ಇದೆ, ಮತ್ತು ನಾವು ಮನೆ ಸ್ವಂತ ಮನೆ ಇದ್ದು ಕೂಡ ಬಾಡಿಗೆ ಮನೇಲಿದ್ದೀವಿ, ಮೂರನೇದು ಬಾಡಿಗೆದಾರಿಂದ ಭಾಳಷ್ಟು ಕಿರಿಕಿರಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ, ಈ 4 ಸಮಸ್ಯೆಗಳಿಗೆ ಒಂದು ಈ ಹಬ್ಬ ಹೇಗೆ ಆಚರಣೆ ಮಾಡ್ತೀವೋ ಹಾಗೆ ಒಂದು ಹಬ್ಬದ ಥರ ಒಂದು ಆಚರಣೆ ಮಾಡುವಂಥ ತಂತ್ರ ಪ್ರಯೋಗ ಇದೆ. ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಬೆಂಗಳೂರು ಮಹಾನಗರ, ಬಾಂಬೆ, ಡೆಲ್ಲಿ, ಕಲ್ಕಟ್ಟಾ, ಹೀಗೆ ದೊಡ್ಡ ದೊಡ್ಡ ನಗರಗಳಲ್ಲಿ, ಸಣ್ಣ ಪುಟ್ಟ ಹಳ್ಳಿಲಿ ಬಿಡಿ ಹೆಂಗೋ ಮ್ಯಾನೇಜ್ ಆಗಿಬಿಡುತ್ತದೆ, ಈ ಹಳ್ಳಿಗಳಿಗಿಂತ ನಗರ ಪಟ್ಟಣಗಳಲ್ಲಿ ಈ ಬಾಡಿಗೆ ಕೊಡೋದು ಕಷ್ಟ. ಬಾಡಿಗೆ ಕೊಟ್ಟಮೇಲೆ ಅವ್ರದ್ದು ಕಿರುಕಿರಿಗಳು ಜಾಸ್ತಿ, ಅಂದರೆ ಬಾಡಿಗೆದಾರೆ ಓನರ್ಗೆ ತೊಂದರೆ ಕೊಟ್ಬಿಡ್ತಾರೆ. ಏನಿರ್ಬೋದು, ಲೈಟ್ ಸರಿ ಇಲ್ಲ, ಅದಿಲ್ಲ, ನೀರಿಲ್ಲ, ಅದು ಈ ಸಣ್ಣ ಪುಟ್ಟಕ್ಕೆಲ್ಲ ತುಂಬ, ಮತ್ತು ಬರುವಾಗ ಏನೋ ಭಾಳ ಚೆನ್ನಾಗಿ ಬರ್ತಾರೆ. ಬಾಡಿಗೆಗೆ ಬಂದಮೇಲೆ ಓನರ್ಗೆ ದಬ್ಬಾಳಿಕೆ, ಬಾಡಿಗೆ ಕೊಡಲ್ಲ, ಲೈಟ್ ಬಿಲ್ ಕಟ್ಟಲ್ಲ, ವಾಟರ್ ಬಿಲ್ ಕಟ್ಟಲ್ಲ, ಹಾಗೆ ಹೀಗೆ ಅಂತ ಏನೋ ಒಂದು ಅಡೆತಡೆಗಳನ್ನು ಮಾಡಿ ಓನರ್ನ ಎದುರಿಸಿ ಬೆದರಿಸಿ ಸಿಕ್ಕಾಬಟ್ಟೆ ತೊಂದರೆ ಮಾಡಿಟ್ಬಿಡ್ತಾರೆ. ಸರ್ವೇ ಸಾಮಾನ್ಯವಾಗಿ ನಾವು ಯಾಕೆ ತೊಂದರೆ ಕೊಡ್ತಾ ಇದ್ದೀವಿ ಅಂದರೆ ಬಾಡಿಗೆ ಕೊಡಲ್ವಾ, ಕೊಡೋಣ ಬಿಡು ತೊಂದರೆ ಅಂತ ಒಬ್ರಿಗಿರ್ತದೆ. ಒಂದು, ಅವ್ರ ಮನೆಯಂತೂ ಅಲ್ಲ, ಸ್ವಂತ ಮನೆಯಂತೂ ಅಲ್ಲ, ಅವ್ರಿಗೆ ಗೊತ್ತು ಚೆನ್ನಾಗಿ ನಾನು ಬಾಡಿಗೆಲಿರೋದು, ಆದರೂ ಅವ್ರಿಗೆ ಅಯ್ಯೋ ಅನ್ನಿಸ್ಬೇಕು, ಗೋಳಿಸ್ಬೇಕು, ತೊಂದರೆ ಕೊಡಬೇಕು ಅನ್ನೋದು
ಅವ್ರ ಇಚ್ಛೆ ಅವ್ರ ಸಂಕಲ್ಪ. ಅಕಸ್ಮಾತ್ ಏನಾದರೂ ಈ ಥರದ್ದು ದುರಂತಗಳು ತೊಂದರೆ ಕೊಡೋದು, ಕೇಸ್ ಹಾಕೋದು, ಇನ್ನೇನೋ ಒಂದು ತೊಂದರೆಗಳು ಮಾಡ್ತಿತ್ತು ಅಂತಂದರೆ, ಭೂಮಿಯಲ್ಲಿ ಯಾವುದೋ ಒಂದು ದೋಷ ಇರ್ತದೆ. ವಾಸ್ತು ಪ್ರಕಾರ ನೋಡಿದಾಗ ನೀವು ಕಟ್ಟಿರೋ ಮನೆ ಭೂಮಿ ದೋಷ ಇರ್ತದೆ. ಎರಡನೇದು ನಿಮ್ಮ ಜಾತಕದಲ್ಲೇ ದೋಷಗಳಿರ್ತವೆ. ಕೆಲವು ಕೆಲವರಿಗೆ ಸ್ವಂತ ಮನೆ ಆಗಿಬರೋದಿಲ್ಲ, ಬಾಡಿಗೆ ಮೇಲೆ ಇದ್ದರೆ ಚಂದ ಅವರು. ಕೆಲವರಿಗೆ ಸ್ವಂತ ಮನೆ ಕಟ್ಟೋ ಬದಲು ಲೀಸಲ್ಲಿದ್ದರೆ ಅವ್ರಿಗೆ ಒಳ್ಳೆಯ ಯೋಗ, ಚೆನ್ನಾಗಿ ಸಂಪಾದಿಸ್ಬಿಡ್ತಾರೆ. ಕೆಲವರಿಗೆ ಬಾಡಿಗೆಗೆ ಹೋದಾಗಲೇ ಒಳ್ಳೇದಾಗೋದು. ಯಾರು ಹೇಳ್ತಾರು ನಿಮ್ಮ ಮನೆ ವಾಸ್ತು ದೋಷ ಇದೆ, ಅದಕ್ಕೆ ನೀವು ಸ್ವಂತ ಮನೆ ಬಾಡಿಗೆ ಕೊಟ್ಬಿಟ್ಟು ಇನ್ನೊಂದು ಮನೆ ಬಾಡಿಗೆಗೆ ಹೋಗಿ ಅಂತ ಹೇಳಿದ್ರು ಹೋಗಿದ್ದೀವಿ. ನಾವು ಸ್ವಂತ ಮನೆ ಇದ್ದು ಕೂಡ ಬಾಡಿಗೆ ಮೇಲಿದ್ದೀವಿ, ಆದರೂ ನೆಮ್ಮದಿ ಇಲ್ಲ ಅಂತಂದ. ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಭೂಮಿ ದೋಷ ಮನೆ ದೋಷ ಅಂತೀವಿ, ನಾವು ನಮ್ಮ ದೋಷ ಅಂತ ಎಲ್ಲೂ ನಾವು ಹೇಳ್ಕೊಳ್ಳಲ್ಲ. ಅದು ಸ್ವಾಭಿಮಾನದ ಕ್ವಶನ್, ಅದು ಪ್ರಶ್ನೆ. ನನ್ನಿಂದ ನನ್ನ ಜಾತಿಲಿ ದೋಷ ಇದೆ ಅದಕ್ಕೆ ಹಿಂಗೆ ಆಗ್ತಿತ್ತು ಎಲ್ಲೂ ಹೇಳ್ಕೊಳ್ಳಲ್ಲ. ಹೇಳ್ಕೊಂಬಿಟ್ಟು ಮರ್ಯಾದೆ ಹೊರಟೋಗುತ್ತೆ ಹೆಂಡತಿ ಗಂಡ ಮಕ್ಕಳು ಮುಂದೆ ಎಲ್ಲ. ಅದಕ್ಕೆ ಏನೇ ಇದು ಕೂಡ ಒಳಗಡೆ ಇಟ್ಕೊಂಡು ಈ ಮನೆ ಸರಿ ಇಲ್ಲ, ಈ ಭೂಮಿ ಸರಿ ಇಲ್ಲ, ಈ ಜನ ಸರಿ ಇಲ್ಲ ಅಂತೀವಿ ನಾವು. ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ನೋದಕ್ಕೆ ಮುಂಚೆ ನಾನು ಎಷ್ಟು ಸರಿಯಾಗಿದ್ದೀನಿ, ನಾನು ಸರಿಯಾಗಿದ್ದರೆ ಮಾತ್ರ ಇನ್ನೊಬ್ರು ಸರಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ. ನಾನೇ ಸರಿ ಇಲ್ಲ ಅಂದಾಗ ಇನ್ನೊಬ್ರು ಸರಿಯಾಗಿ ಇಲ್ಲ ಅಂತ ಹೇಳಲಿಕ್ಕೆ ಅಧಿಕಾರ ಇಲ್ಲ ಅಂತ ಚಾಣಕ್ಯ ನೀತಿ ಶಾಸ್ತ್ರದಲ್ಲಿ ಹೇಳುತ್ತೆ, ರಾಜನೀತಿನಲ್ಲಿ. ಆದ್ದರಿಂದ ಇಲ್ಲಿ ನಾಲ್ಕು ಪಾಯಿಂಟ್ಸ್ ನಾನು ಈಗ ಗಮನದಲ್ಲಿ ತೊಗೋಬೇಕು. ಸ್ವಂತ ಮನೆ ಇದೆ, ಬಾಡಿಗೆ ಮನೇಲಿದ್ದೀವಿ. ಸ್ವಂತ ಮನೆ ಇದ್ದು ಕೂಡ ಬಾಡಿಗೆ ಮೇಲಿದ್ದೀವಿ ಅನ್ನೋದು ಒಂದು ಪ್ರಶ್ನೆ. ಎರಡನೇದು ನಮ್ಮ ಮನೆ ಮೇಲೆ ಕೇಸ್ ಬಂದಿದೆ, ನಾವು ವಾಸ ಮಾಡೋ ಮನೆ ಮೇಲೆ ಕೇಸ್ ಇದೆ. ಮೂರನೇದು ಬಾಡಿಗೆದಾರ ಮನೆಗೆ ಬರ್ತಿಲ್ಲ ಬಾಡಿಗೆಗೆ. ನಾಲ್ಕನೇದು ನಮಗೆ ಎಷ್ಟೇ ಇದು ಮಾಡಿದ್ರು ಕೂಡ ಬಾಡಿಗೆದಾರಿಂದ ತೊಂದರೆ ಆಗ್ತಿದೆ, ಕಿರುಕುಳ ಆಗ್ತಾಯಿದೆ, ಬಾಡಿಗೆದಾರರು ತೊಂದರೆ ಕೊಡ್ತಾ ಇದ್ದಾರೆ. ಯಾವಾಗ ನಾವು ಸ್ವಂತ ಮನೆ ಇದ್ದು ಕೂಡ ಬಾಡಿಗೆ ಮನೆಗೆ ಹೋಗ್ತೀವಿ ಅಂತಂದರೆ, ಬಹುಶಃ ಆ ಒಂದು ಏನೋ ದಶಾಭಕ್ತಿನಲ್ಲಿ ನಾವು ಒಳ್ಳೆ ಫಲ ಇಲ್ಲ ಅಂತ ಅಂದ್ಕೋಬೇಕು. ಕೆಲವರಿಗೆ ಬಾಡಿಗೆ ಮೇಲೆ ಇದ್ದಾಗಲೇ ಒಳ್ಳೆಯದು ಯೋಗ ಬರುತ್ತೆ. ಕೆಲವು ಬಾಡಿಗೆ ಮನೆಗೆ ಹೋಗ್ತಾರೆ, ಅಲ್ಲಿ ಒಂದು 5-6 ವರ್ಷ ಇರ್ತಾರೆ, ಅಲ್ಲಿ ಇದ್ಕೊಂಡೇ ಅವರು ಮನೆ ಪರ್ಚೇಸ್ ಮಾಡಿಬಿಡ್ತಾರೆ, ಅಲ್ಲಿ ಇದ್ಕೊಂಡೇ ಸೈಟ್ ತೊಗೊಂಡು ಮನೆ ಕಟ್ಸಿಬಿಡ್ತಾರೆ. ಆ ಬಾಡಿಗೆ ಮೇಲಿರೋಂಥ ಯೋಗ ಆಗ ಅವ್ರಿಗಲ್ಲಿ ಫಲ ಸಿಕ್ತು. ಯಾವ ಥರ ಆ ಬಾಡಿಗೆ ಮೇಲೆ ಇರ್ತಾರೆ, ಅವ್ರಿಗೆ ಬರುವ ಬರಿಕೆಯಲ್ಲಿ ಬಂದರು, ಒಂದು 5 ವರ್ಷ ಆ ಮನೇಲಿದ್ದರು, ಓನರು 3 ವರ್ಷಕ್ಕೊಂದ್ಸಲ ರೆಂಟ್ ಜಾಸ್ತಿ ಮಾಡ್ತಿದ್ದ, ಆದರೂ ಪರವಾಗಿಲ್ಲ, ಅಲ್ಗೋದ್ಮೇಲೆ ಒಳ್ಳೆ ಆರೋಗ್ಯ ಸಿಕ್ತು, ಒಳ್ಳೆ ಇನ್ಕಮ್ ಆಯಿತು. ಬಾಡಿಗೆ ಮನೆಗೆ ಬಂದಮೇಲೆ ಹೋಗ್ತಾ ಅವ್ರು ಒಂದು ಮನೆಯೇ ಕಟ್ಸ್ಕೊಂಡ್ಬಿಡ್ತಾರೆ ಹೊರಗಡೆ ಹೋಗಿ. ಅವ್ರ ಮನೆ ಕಟ್ಟಾದ್ಮೇಲೆ ಅವ್ರ ಬಾಡಿಗೆ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಕೆಲವು ಕಡೆ ಆಯಾ ಕೆಲವು ವಾಸ್ತುಗಳಲ್ಲಿ ಕೆಲವು ಜಾಗದ ಸ್ಥಳ ಮಹಿಮೆ ಆಗಿದೆ, ಆ ಸ್ಥಳಕ್ಕೆ ಹೋದಾಗ ಕೆಲವರಿಗೆ ಸ್ವಂತ ಮನೆ ಸ್ವಂತ ಸೈಟ್ ತೊಗೊಳ್ಳೋ ಯೋಗ ಬಂದುಬಿಡುತ್ತೆ. ಕೆಲವರಿಗೆ ಸ್ವಂತ ಮನೆ ತೊಗೊಂಡಿದ್ದು ಕೂಡ ಅವ್ರಿಗೆ ಅಲರ್ಜಿ ಆಗೋದಿಲ್ಲ, ಅವಾಗೇನು ಮಾಡ್ತಾರೆ, ಅದನ್ನು ಬಾಡಿಗೆ ಕೊಟ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ. ಯಾಕೆ ಹೋಗ್ತಾರೆ ಅಂತಂದರೆ, ಓ ಮನೆ ಕಟ್ಟಿದ್ಮೇಲೆ ಇಲ್ಲಿ ಬಂದಮೇಲೆ ನಮಗೆ ಆಕ್ಸಿಡೆಂಟ್ ಆಯಿತು, ರೋಗಬಾಧೆ ಆಯಿತು, ಸಾಲಬಾಧೆ ಆಯಿತು, ದುಂದು ಖರ್ಚು, ಅಪಮಾನ, ನಿಂದನೆ, ಪೊಲೀಸ್ ಕೇಸು, ಕೋರ್ಟ್ ಕೇಸು, ಇಂಥದ್ದೆಲ್ಲ ಹಲವಾರು ಸಮಸ್ಯೆಗಳು ಎದುರಿಸಬೇಕಾಗಿ ಬಂತು, ಈ ಮನೆ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಅವರು ಬಾಡಿಗೆ ಮನೆಗೆ ಹೋಗ್ತಾರೆ, ಆ ಮನೆ ಬಾಡಿಗೆ ಕೊಟ್ಬಿಟ್ಟು. ಏಕೆಂದರೆ ಆ ಮನೆಯಲ್ಲಿ ಒಂದು ಮಿನಿಮಮ್ ಅಂದರೆ ಒಂದು 3-4 ಜನ ಇದ್ದೇ ಇರ್ತಾರೆ. ಆ 3-4 ಜನ ಯಾರ್ದೋ ಒಬ್ರದ್ದು ಒಂದು ಚಂಡಾಳ ಯೋಗ ಅಥವಾ ರಾಹು ದೋಷ ಇದ್ದಾಗ ಆ ಮನೆಯಲ್ಲಿ ಇರ್ತಾರೆ ಆಗುತ್ತೆ. ಅವರೊಬ್ರಿಗೋಸ್ಕರ ನಮ್ಮ ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದರಿಂದ ಪ್ರತಿಯೊಬ್ಬರು ಜಾತಕನ್ನು ಪರಿಶೀಲನೆ ಮಾಡಬೇಕು. ಯಾರ ಜಾತಕ ದೋಷದಿಂದ ಈ ಮನೆ ಸಾಲ ಬಾಧೆ, ಯಾಕೆ ನಾವು ಸ್ವಂತ ಮನೆ ಇದ್ದು ಕೂಡ ಬಾಡಿಗೆ ಮನೆಗೆ ಹೋಗಬೇಕು ಅಂತ ಬರುತ್ತೆ ಅನ್ನೋ ಇದನ್ನು ತಿಳ್ಕೊಳ್ಬೇಕು ಅಂದರೆ ಮನೆ ಮಂದಿಯವ್ರದ್ದೆಲ್ಲ ಜಾತಕ ನೋಡಬೇಕು. ಯಾರ್ದೋ ಅಪ್ಪಂದ ದೋಷ ಇದ್ದರೆ ಆ ಮನೆ ಖಾಲಿ ಮಾಡಿ ಬಾಡಿಗೆ ಮನೆಗೆ ಹೋಗಬೇಕಾಗಿ ಬರುತ್ತೆ ಸ್ವಂತ ಮನೆ ಬಿಟ್ಟು. ತಾಯಿ ಕಡೆ ದೋಷ ಇತ್ತು ಅಂದರೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗಬೇಕಾಗುತ್ತೆ. ಮಕ್ಕಳದಲ್ಲಿ ದೋಷ ಇತ್ತು ಅಂದರೆ ತಾವು ಕಟ್ಟರು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗಿ ಬದುಕು ಅಂತ ಯೋಗ ಬರುತ್ತೆ. ಆ ಮನೆಗಳಿಗೆ ಆ ಸೂರಿನಲ್ಲಿ ಆ ವಾಸ್ತುವಿನಲ್ಲಿ ಯಾರ್ದೋ ಒಬ್ಬ ಫ್ಯಾಮಿಲಿ ಮೆಂಬರ್ದು ದೋಷ ಇರುತ್ತೆ, ಹೋಗ್ಬಿಟ್ಟಿರ್ತಾರೆ ಬೇರೆ ಮನೆಗೆ. ಒಂದು ಯಾವುದೋ ಕಾಲದಲ್ಲಿ ಮನೆ ತೊಗೊಂಡ್ರು ಕಟ್ಬಿಟ್ರು, ಸೈಟ್ ತೊಗೊಂಡು ಮನೆ ಕಟ್ಬಿಟ್ರು, ಮಕ್ಕಳಲ್ಲೇ ಬೆಳೆದ್ರು ಅಥವಾ ಫ್ಯಾಮಿಲಿಗೆ ಜಾಗ ಸಾಕಾಗ್ತಿಲ್ಲ ಅನ್ನೋ ಅರ್ಥದಲ್ಲಿ ಮನೆ ಖಾಲಿ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಾರೆ. ಮೂರನೇದು ನಮಗೆ ಸ್ವಂತ ಮನೇಲಿರುತ್ತೆ, ಆಫೀಸ್ ನೋಡೋದು ಅಲ್ಲೆಲ್ಲೋ ಇರುತ್ತೆ, ಆಫೀಸ್ಗೆ ಹತ್ರ ಆಗಲಿ ಅಂತ ಸ್ವಂತ ಮನೆ ಬಾಡಿಗೆ ಕೊಟ್ಬಿಟ್ಟು ಆಫೀಸ್ ಹತ್ರ ಮನೆ ಮಾಡ್ಕೊಳ್ಳೋದು ಉಂಟು, ಅವರು ಅನುಕೂಲ ತಕ್ಕಂತೆ. ನಾಲ್ಕನೇದು ಎಲ್ಲೋ ಒಂದು ಕಡೆ ಇರ್ತಾರೆ ಮನೇಲಿ ಸ್ವಂತ ಮನೆ ಮಾಡಿಕೊಂಡು, ಆದರೆ ಅವರಿಗೆ ಆಜುಬಾಜು ವಾತಾವರಣ ಸರಿ ಇರೋದಿಲ್ಲ, ಪಕ್ಕದ ಮನೆ ತೊಂದರೆ ಕೊಡ್ತಾರೆ, ಮುಂದಗಡೆ ಮನೆ ತೊಂದರೆ ಕೊಡ್ತಾರೆ, ಅಪ್ಪ ಈ ಮನೆ ಕಟ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ ಇವೆಲ್ಲ ತೊಂದರೆ ಆಯಿತು ಅಂತೇಳಿ ಆ ಮನೆಯ ಬಾಡಿಗೆ ಕೊಟ್ಬಿಟ್ಟು ಎಲ್ಲ ದೂದ ಇರೋಣ ಅಂತ ಹೊರಟೋಗ್ತಾರೆ. ಈಗ ಹಲವಾರು ಕಾರಣಗಳಿಂದ ಆಯಾ ದಶಾಭಕ್ತಿ ಆಯಾ ಗ್ರಹದ ಸ್ಥಾನಮಾನಗಳಿಂದ ಮನುಷ್ಯ ಸ್ವಂತ ಮನೆಯಲ್ಲಿ ಕಟ್ಟಿದ್ದಕ್ಕೆ ವಾಸ ಮಾಡಲಿಕ್ಕೆ ಬಿಡೋದಿಲ್ಲ. ಎರಡನೇದು ಓಜಮದ ಋಣಾನುಬಾಧೆ ಇತ್ತು ಅಂತಂದರೆ, ಓಜಮದ ಋಣದ ಬ್ಯಾಲೆನ್ಸ್ ಇತ್ತು ಅಂತಂದರೆ, ಈ ಜನ್ಮದಲ್ಲಿ ಅವರು ದಾಯಾದಿಗಳು
ಅವ್ರ ಆ ಮನೆ ಮೇಲೆ ಕೇಸ್ ಹಾಕಿ ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಕಳಿಸುವಂಥ ಯೋಗ ಬಂದುಬಿಡುತ್ತೆ. ಮೂರನೇದು, ಮನೆ ಕಟ್ಟಿರ್ತಾರೆ, ಬಾಡಿಗೆ ಕೊಟ್ಟಿರ್ತಾರೆ, ಆದರೆ ಬಾಡಿಗೆಗೆ ಬರುತ್ತಿಲ್ಲ ಅಂತಂದಾಗ ಆ ಅವತ್ತಿನ ಒಂದು ಯಾವುದು ದಶಾಭುಕ್ತಿಯ ಪಬರದು ಅದನ್ನು ನಾನು ನೋಡಬೇಕು. ಅದು ಬಿಟ್ಬಿಟ್ಟು ವಾಸ್ತು ಸರಿ ಇಲ್ಲ, ಮನೆಗೆ ಯಾರು ಬರ್ತಿಲ್ಲ, ಆರ್ಡ್ರ್ ಮಾಡಿಸ್ಬಿಡೋಣ ಅಂತಂದರೆ ಹಿಂದೆ ಎಲ್ಲ ಇದ್ದೋಗಿದ್ದಾರೆ, ಬಾಳೆ ಬದುಕೋಗಿದ್ರು, ಇವಾಗೇನು ಚೇಂಜ್ ಮಾಡಬೇಕಲ್ಲಿ, ಅವರೆಲ್ಲ ಇದ್ದು ಚೆನ್ನಾಗಿದ್ದರು, ಈಗ ಏನೋ ಕಾರಣದಿಂದ ಬಂದಿಲ್ಲ. ಈಗ ಕೊರೋನಾ ಎಲ್ಲ ಕಡೆ ಮನೆ ಖಾಲಿ ಇದೆ, ಎಲ್ಲ ಖಾಲಿ ಮಾಡ್ಕೊಂಡು ಅವ್ರವ್ರ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಕೆಲಸ ಇಲ್ಲ ಅಂಥೇಳಿ. ಈ ಥರ ಪ್ರಕೃತಿಯಿಂದ ಬ್ರಹ್ಮಾಂಡದಲ್ಲಿ ಕೆಲವು ದೋಷಗಳಿದ್ದಾಗ ಕೊರೋನಾ ಬಂತು, ಕೆಲಸ ಕಳ್ಕೊಂಡ್ರು, ಸ್ಯಾಲ್ರಿ ಇಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಮನೆ ಖಾಲಿ ಆಗಿದೆ, ಯಾರೂ ಬರ್ತಿಲ್ಲ ಅಂದರೆ ಅದಕ್ಕೆ ದಶಾಭಕ್ತಿ ದೋಷನೂ ನಾವು ಪತ್ತೆ ಹಚ್ಚಬೇಕಾಗಿ ಬರುತ್ತೆ. ಇದೊಂದು ಬಾಡಿಗೆದಾರರು ಮನೆಗೆ ಬಂದುಬಿಟ್ಟು ಓನರ್ಗೆ ತುಂಬ ತೊಂದರೆ ಕೊಡ್ತಾರೆ, ಓನರ್ ವೀಕ್ನೆಸ್ ನೋಡ್ಕೊಳ್ತಾರೆ. ಆಗ ಓನರ್ ದಶಾಭಕ್ತಿಯಲ್ಲಿ ಏನು ನಡೀತಿದೆ ಅದಕ್ಕೆ ಎರಡಷ್ಟು ಸ್ಟ್ರಾಂಗ್ ಆಗಿ ಬಾಡಿಗೆದಾರರಿರ್ತದೆ. ಆಗ ಬಾಡಿಗೆದಾರರು ಓನರ್ ಬೈಯೋದು, ಒಡೆಯೋದು, ಕೂಗೋದು, ಮಾಡೋದು, ಖಾಲಿ ಮಾಡಲ್ಲ, ಅದೇನು ಮಾಡ್ತೀವಿ ಮಾಡ್ಕೊ ಅಂತೇಳಿ ತುಂಬ ಮಾನಸಿಕವಾಗಿ ದೈಹಿಕವಾಗಿ ಓನರ್ಗೆ ಹಿಂಸೆ ಕೊಡುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡುತ್ತೆ. ಇದಕ್ಕೆಲ್ಲ ಕಾರಣ ನಾವು ಪೂರ್ವಜನ್ಮದ ಮಾಡಿದ ಮಹಾಪಾಪಗಳು. ಒಂದು ಅದಕ್ಕೆ ಹೇಳ್ತಾ ಇದ್ದರು ನಮ್ಮ ಕರ್ಮ ಸಿದ್ಧಾಂತದಲ್ಲಿ, ಸ್ವಂತ ಮನೆ ಎದುರು ಕೂಡ ಒಳ್ಳೆಯ ಯೋಗ ಎಲ್ಲ ವಾಸ ಮಾಡಲಿಕ್ಕೆ ಮನೆ ಮೇಲೆ ಕೋರ್ಟ್ ಕೇಸು ಇರ್ತದೆ, ಮತ್ತು ಬಾಡಿಗೆದಾರಿಂದ ತೊಂದರೆ ಇರ್ತದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನೆ ಬಾಡಿಗೆಗೆ ಬಿಟ್ಟರು ಕೂಡ ಬಾಡಿಗೆದಾರ ಯಾರೂ ಬರ್ತಿಲ್ಲ, ಬಾಡಿಗೆಗೆ ಯಾರು ಬರ್ತಿಲ್ಲ, ರೆಂಟ್ಗೆ ಯಾರು ಬರ್ತಿಲ್ಲ ಅಂತಂದರೆ ಹಿಂದಿನ ಕಾಲದಲ್ಲಿ ಅವ್ರು ಏನು ಹೇಳ್ತಾ ಇತ್ತು ಅಂದರೆ ದೇವಾಲಯಗಳಿಗೆ ಸೇವೆ ಮಾಡಿ, ದೇವಾಲಯ ಮನೆ ಕಟ್ಟಕ್ಕೆ, ದೇವಸ್ಥಾನ ಕಟ್ಟಲಿಕ್ಕೆ, ದೇವತೆಗಳಿಗೆ ಗರ್ಭಗುಡಿ ಕಟ್ಟಲಿಕ್ಕೆ, ದೇವತೆ ವಿಗ್ರಹಗಳು ಮಾಡಲಿಕ್ಕೆ ಧನ ಸಹಾಯ ಮಾಡಲಿಲ್ಲ ಅಂತಂದಾಗ ಈ ಥರ ದೋಷಗಳು ಬರ್ತದೆ ಅಂತ ಕೆಲವು ಕಡೆ ಬರೆದಿಟ್ಟಿದ್ದಾರೆ ಪುರಾಣಗಳಲ್ಲಿ. ಆದರೆ ಈ ಥರ ಎಲ್ಲ ದೋಷಗಳಿಗೂ ನಾವು ಈಗ ಧನ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಾನು ತೊಗೊಳ್ಳೋದೆ 5,000 ರೂಪಾಯಿ ಸಂಬಳ ದೇವ್ರಿಗೆ ಹೆಂಗೆ ಕೊಡಲಿ, ದೇವಸ್ಥಾನಕ್ಕೆ ಹೆಂಗೆ ಕೊಡಲಿ, ನಾನು ತೊಗೊಳ್ಳೋದೆ 10,000 ರೂಪಾಯಿ ಸಂಬಳ ನಾನು ದೇವಸ್ಥಾನಕ್ಕೆ ಒಂದು 5,000 ಹೆಂಗೆ ಡೊನೇಷನ್ ಕೊಡಲಿ ಅಂತ ಇನ್ನು ಮುಂದೆ ನೋಡ್ತಾರೆ. ಆದ್ದರಿಂದ ದೇವಾಲಯ ನಿರ್ಮಾಣಕ್ಕೆ, ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡಿತ್ತು ಅಂದರೆ ಈ 4 ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಬಾಡಿಗೆದಾರರಿಂದ ತೊಂದರೆ, ಮನೆಗೇ ಯಾರೂ ರೆಂಟಿಗೆ ಬರ್ತಿಲ್ಲ, ಮನೆ ಮೇಲೆ ಕೋರ್ಟ್ ಕೇಸು ಪೊಲೀಸ್ ಕೇಸ್ ಇದೆ, ಮತ್ತು ಸ್ವಂತ ಮನೆ ಇದ್ದರೂ ಬಾಡಿಗೆ ಮನೆ ಇದ್ದೀವಿ, ಈ 4 ಪ್ರಾಬ್ಲಮ್ಗಳಿಗೆ ಒಂದು ವ್ರತವನ್ನು ಮಾಡಬೇಕು. ಯಾವ ಥರ ವ್ರತ ಮಾಡಬೇಕು, ನಮ್ಮ ಸಮಸ್ಯೆ ನಿವಾರಣೆ ಆಗೋವರೆಗೂ ನಾನು ಹೇಳುವಂಥ ತಂತ್ರ ಪ್ರಯೋಗ ಮಾಡಬೇಕು. ಇದು ಒಂದಿನದ 2 ದಿನದಲ್ಲ, ಶಾಶ್ವತವಾಗಿ ಮಾಡ್ತಾ ಇರಬೇಕು. ಮನೆ ಅಂದಮೇಲೆ ಸ್ವಂತ ಮನೆ ಏನೋ ಪ್ರಾಬ್ಲಮ್ ಇರ್ತದೆ, ಕೋರ್ಟ್ ಕೇಸ್ ನಿವಾರಣೆ ಆಗೋರು ಮಾಡ್ತಿರಬೇಕು, ಬಾಡಿಗೆದಾರ ಬರೋವರೆಗೂ ಮಾಡ್ತಿರಬೇಕು. ಬಾಡಿಗೆದಾರ ಓನರ್ ಮೇಲೆ ತುಂಬ ತೊಂದರೆ ಕೊಡ್ತೀನಿ, ಆ ಬಾಡಿಗೆದಾರ ಮನೆ ಖಾಲಿ ಮಾಡ್ಕೊಂಡು ಹೋಗೋವರೆಗೂ ಈ ತಂತ್ರ ಪ್ರಯೋಗ ಮಾಡಬೇಕು. 1 ದಿನ 2 ದಿನ ಮಾಡೋದಂತೆಲ್ಲ, ನಮ್ಮ ಸಮಸ್ಯೆ ಪರಿಹಾರ ಆಗೋವರೆಗೂ ನಾನು ಹೇಳುವಂಥ ತಂತ್ರ ಪ್ರಯೋಗನ ನೀವು ಮಾಡಿದ್ದೇ ಆದರೆ ಅದರಿಂದ ಭಾಳ ಫಲಪ್ರಾಪ್ತಿ ಆಗುತ್ತದೆ, ಮತ್ತು ನಿಮಗೆಲ್ಲಾದರೂ ರಿಲ್ಯಾಕ್ಸ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಕರಗ ಅಂತ ದೇವತೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಕರಗ ಗೊತ್ತಿಲ್ಲ, ಬೆಂಗಳೂರು ಕರಗ ನೀವು ನೋಡಿರ್ಬೋದು, ಕರಗ ದೇವತೆಗಳ ವಿಗ್ರಹ ಹೊತ್ಕೊಂಡು ಮೆರವಣಿಗೆ ಮಾಡೋದು, ಈ ಥರದ್ದೆಲ್ಲ ಪದ್ಧತಿ ಇತ್ತು. ಗ್ರಾಮಕ್ಕೆ ಒಳ್ಳೆಯದಾಗಲಿ, ಗ್ರಾಮಕ್ಕೆ ಯಾವುದೇ ತೊಂದರೆ ಬರದೇ ಇರಲಿ ಅಂತೇಳಿ ಕರಗ ಗ್ರಾಮ ದೇವತೆ ಉತ್ಸವಗಳೆಲ್ಲ ಮಾಡ್ತಿದ್ರು. ಹಾಗೆ ಮನೆ ಬಾಡಿಗೆದಾರಿಂದಾಗಲಿ, ಮನೆ ಆಜುಬಾಜುದಿಂದ ಮನೆ ಮೇಲೆ ಕೇಸ್ ಹಾಕದೆ ಇರೋ ಥರ ಆಗಲಿ, ಮತ್ತು ನಮ್ಮ ಮನೆಗೆ ಹೋದ್ಮೇಲೆ ಒಳ್ಳೆ ಶುಭ ಶಕುನಗಳಾಗಲಿ ಅಂತೇಳಿ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಕೃಷ್ಣನ ಆರಾಧನೆಯನ್ನು ಮಾಡ್ತಾಯಿದ್ರು. ಅದರಿಂದ ಕೃಷ್ಣ ಅಂತಂದರೆ ಕ್ಲೇಶವನ್ನು ನಾಶ ಮಾಡುವವನು ಅಂತೇಳಿ. ಕ್ಲೇಶ ಅಂದರೆ ಬಾಡಿಗೆದಾರಿಂದ ಬರುವಂಥ ತೊಂದರೆಗಳು, ಕೋರ್ಟ್ ಕೇಸಿಂದ ಬರೋ ತೊಂದರೆಗಳು, ಹೀಗೆ ಹಲವಾರು ಜಾತಕದಿಂದ ಬರುವಂಥ ಎಲ್ಲ ದೋಷಗಳ ನಿವಾರಣೆ ಮಾಡಲಿಕ್ಕೆ ಈ ಒಂದು ತಂತ್ರ ಪ್ರಯೋಗನ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟೋ ಜನ ಬಾಡಿಗೆ ಮನೇಲಿ ಇದ್ಕೊಂಡು ಓನರ್ಗೆ ತೊಂದರೆ ಕೊಡ್ತಾರೆ. ಇವತ್ತು ನಾನು ಆಗಲೇ ಹೇಳಿದೆ, ಬೆಂಗಳೂರು ದೊಡ್ಡ ದೊಡ್ಡ ಸಿಟಿನಲ್ಲ, ಮಹಾ ತಪ್ಪದು. ಅವ್ರು ಕಟ್ಸಿರೋ ಮನೇಲಿ ಹೋಗಿ ಆ ಸೂರಲ್ಲಿ ಹೋಗಿಬಿಟ್ಟು ನೀವು ಓನರ್ಗೆ ತೊಂದರೆ ಕೊಡ್ತೀನಿ ಅಂತಂದರೆ ನೆಕ್ಸ್ಟ್ ಬರ್ತಲ್ಲಿ ನಿಮ್ಗೆ ಸ್ವಂತ ಮನೆ ಖಂಡಿತ ಆಗೋದಿಲ್ಲ. ಇದೆಲ್ಲ ಕರ್ಮ ಸಿದ್ಧಾಂತ. ಅದಕ್ಕೆ ನಿಮಗಿಷ್ಟ ಇಲ್ವಾ ಖಾಲಿ ಮಾಡ್ಕೊಂಡು ಹೋಗಿ ಅಂದನ್ಬಿಟ್ಟು ಮನೆಯೊಳಗೆ ಎತ್ಕೊಂಡು ಓನರ್ಗೆ ತೊಂದರೆ ಕೊಡ್ತಾರೆ ಅಂದರೆ ಮಹಾಪಾಪ, ಆ ಓನರ್ ಶಾಪ, ಮಕ್ಕಳದ್ದು ಅವ್ನು ಹೆಂಡತಿ ನಿಮ್ಗೆ ತಟ್ಟು ಅಂದರೆ ನೀವೆಲ್ಲೇ ಇದ್ದರೂ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಮನೆ ಬಾಡಿಗೆದಾರು ಓನರ್ಗೆ ತೊಂದರೆ ಕೊಡಬಾರ್ದು. ಒಂದು ಅಕಸ್ಮಾತ್ ಏನಾದ್ರು ಕೊಟ್ಟರೆ ನೀವು ಬದುಕಿದ್ದಲ್ಲಿ ಎಲ್ಲ ತೋರಿಸ್ಬಿಡ್ತಾನೆ. ಎರಡನೇದು, ಮನೆ ಬಾಡಿಗೆಗೆ ಬರ್ತಿಲ್ಲ ಅಂತಂದರೆ ಬಹುಶಃ ನಿಮ್ಮ ದಶಾಭಕ್ತಿ ಪ್ರಕಾರ ಇನ್ನೊಬ್ಬರಿಂದ ಆ ಮನೇಲಿ ಒಂದು ವಾಸ ಮಾಡಿ ಅದು ದುಡ್ಡು ತೊಗೊಳ್ಳೋಂಥ ಯೋಗ ನಿಮ್ಮಲ್ಲಿ ದಶಾಭಕ್ತಿ ಇರೋಲ್ಲ, ಅದು ವಾಸ್ತು ದೋಷ ಇಲ್ಲ. ಯಾರು ಇದ್ದರು 5 ವರ್ಷದಿಂದ ಎಷ್ಟೋ ಜನ ಬಂದರೂ ಹೋದರು, ಈಗ 6 ತಿಂಗಳಿಂದ ಖಾಲಿದೆ,
ಆರು ತಿಂಗಳಿಂದ ಖಾಲಿ ಇದೆ, ಆರು ವರ್ಷದಲ್ಲೂ ಖಾಲಿ ಇರಬೇಕಾಯಿತು. ಆದರೆ ಆರು ತಿಂಗಳಿಗೆ ಮುಂಚೆ ಜನ ಇದ್ದರು, ಅದಕ್ಕೆ ಮುಂಚೆ ಜನ ವಾಸ ಮಾಡಿದ್ರು, ಅದಕ್ಕೆ ಮುಂಚೆ ಬಾಡಿಗೆ ಜನ ಇದ್ದರು, ಯಾವಾಗಲೂ ಇರ್ತಿದ್ರು ಬಾಡಿಗೆ. ಈಗ ಒಂದು ಆರು ತಿಂಗಳು ಒಂದು ವರ್ಷದಿಂದ ಬಂದಿಲ್ಲ ಅಂದರೆ ಅದು ವಾಸ್ತು ದೋಷ ಅಲ್ಲ, ಅದು ನಿಮ್ಮ ಜಾತಕ ದಶಾಭಕ್ತಿ ದೋಷ. ಆದ್ದರಿಂದ ನಿಮ್ಮದಲ್ಲಿ ಆ ದಶಾಭಕ್ತಿ ನೋಡುವಾಗ ಆ ಮನೆಯಿಂದ ದುಡ್ಡು ಬರುವಂಥ ಆದಾಯ ನಿಮ್ಗೆ ಬರೋದಿಲ್ಲ, ಅದಕ್ಕೆ ಅದು ವಾಸ್ತು ದೋಷ ಅಂತೇಳಿ ಬರೀಬಾರ್ದು, ಕೇಳಬಾರ್ದು. ಈಗ ಐದು ತಿಂಗಳಿಂದ ಮನೆ ಖಾಲಿ ಇದೆ, ಯಾರೂ ಬಾಡಿಗೆ ಬಂದಿಲ್ಲ ಅಂತಂದ್ರಿ, ಓ ಏನೋ ದೋಷ ಇದೆ ಅಂತೀರಿ. ಐದು ತಿಂಗಳ ಮುಂಚೆ ಯಾರೋ ಇದ್ರಲ್ವಾ, ಅವ್ರು ಮಾಡಿ ಖಾಲಿ ಮಾಡ್ಕೊಂಡು ಹೋದ್ರು, ಅವ್ರು ಖಾಲಿ ಮಾಡೋಕ್ಕೆ ಮುಂಚೆ ಇನ್ನೊಬ್ರು ಇದ್ರಲ್ವಾ, ಅದಕ್ಕೆ ಮುಂಚೆ ಇನ್ನೊಬ್ರು ಇದ್ರಲ್ವಾ, ಆ ಮನೆಯೊಳಗೆ ಆಗಲೇ ಒಂದು ಹತ್ತು ಹದಿನೈದು ಫ್ಯಾಮಿಲಿ ಬಂದು ಹೋಗಿದೆ. ಹಾಗಾದ್ರೆ ಬಿಗಿನ್ ಮನೆ ಕಟ್ತಾಗಲೂ ಕೊನೆವರೆಗೂ ಖಾಲಿ ಇರಬೇಕಾಗಿತ್ತು, ಅಷ್ಟೇ ಯಾಕೆ ಬಾಡಿಗೆ ಬಂದಿದ್ದು ಹೋದರು, ಈಗ ಯಾಕೆ ಖಾಲಿ ಇದೆ ಅಂದರೆ ಈಗಿನ ದಶಾಭಕ್ತಿ ಓನರ್ದು, ಆ ಮನೆ ಓನರ್ ದಶಾಭಕ್ತಿ ದೋಷ ಇರೋದ್ರಿಂದ ಆ ಮನೆಗೆ ಯಾರೂ ಬಂದಿಲ್ಲ. ಇದು ಕರ್ಮ. ಮೂರನೇದು, ಆ ಮನೆ ಮೇಲೆ ಪಕ್ಕದನ್ನು ಕೇಸ್ ಹಾಕಿದ್ದಾರೆ, ಈ ಮನೆ ಮೇಲೆ ನಮ್ಮ ದೊಡ್ಡಪ್ಪನ ಮಗ ಪಾಲು ಕೊಡು ಅಂತ ಕೇಸ್ ಹಾಕಿದ್ದಾನೆ, ಇದ್ರ ಮೇಲೆ ನಮ್ಮ ತಂಗಿನೋ ಅಕ್ಕನೋ ಕೇಸ್ ಹಾಕಿದ್ದಾಳೆ ಅಂತೇಳಿ. ಸೊ ಮನೆ ಮೇಲೆ ಕೇಸ್ ಹಾಕಿದೆ ಅಂದರೆ ಓ ಜನ್ಮದ ಬ್ಯಾಲೆನ್ಸ್ ಇದೆ, ಅದಕ್ಕೋಸ್ಕರ ಕೇಸ್ ಹಾಕಿದ್ದಾರೆ ಈ ಜನ್ಮದಲ್ಲಿ. ಇದು ಕರ್ಮ ಸಿದ್ಧಾಂತ. ಅದನ್ನು ಶಾಂತ ರೀತಿಯಲ್ಲಿ ಬಗೆಹರಿಸ್ಕೋಬೋದು, ಇಲ್ಲ ಕೋರ್ಟ್ಗೆ ಹೋಗ್ಬೋದು, ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ಅದು ಇವಾಗ ಕೊಟ್ಟಿಲ್ಲ ಅಂದರೆ ಜಡ್ಜ್ಮೆಂಟ್ ಆಗುತ್ತೆ, ಪೂರ್ವ ಜನ್ಮದ ಪುಣ್ಯದ ಪಾಲಿಂದ ಅವ್ರಿಗೆ ಕೇಸ್ ಗೆದ್ದುಬಿಡ್ತಾರೆ. ನೀವು ಕೊಡಲೇಬೇಕು ಪಾಲು ಕೇಸ್, ಅದೇನು ನಡೆದಿದೆಯೋ ಅದು ಮಾಡಲೇಬೇಕು. ಮೂರು, ನಾಲ್ಕನೇದು, ನಾವು ಸ್ವಂತ ಮನೆ ಮಾಡಿದ್ದು ಕೂಡ ಬಾಡಿಗೆ ಮನೇಲಿ ಇದ್ದೀವಿ ಅಂತಂದರೆ ಅದು ನಿಮ್ಮ ತಪ್ಪು ಅಂತ ಅನಿಸುತ್ತೆ. ಕಾರಣ, ಯಾವ ವ್ಯಕ್ತಿ ತಾನು ಹುಟ್ಟು ಬೆಳೆದ ಮನೆಯಲ್ಲೇ ಕಳ್ಳತನ ಮಾಡ್ತಾನೋ ಅಂಥವ್ರಿಗೆ ನೆಕ್ಸ್ಟ್ ಬರ್ತಲ್ಲಿ ಮನೆ ಕಟ್ಟಿದ್ರು ಕೂಡ ಸ್ವಂತ ಮನೆ ವಾಸ ಮಾಡೋಕ್ಕಾಗಲ್ಲ, ಬೇರೆಯವ್ರ ಮನೆಯಲ್ಲೇ ಇರಬೇಕು. ಯಾವ ಹೆಣ್ಣಾಗಲಿ ಗಂಡಾಗಲಿ ತಾನು ಹುಟ್ಟಿ ಬೆಳೆದ ಮನೆಯಲ್ಲೇ ಕಳ್ಳತನ ಮಾಡೋದು ಅಭ್ಯಾಸ ಇತ್ತು ಅಂದರೆ ನೆಕ್ಸ್ಟ್ ಬರ್ತದೆ ಸ್ವಂತ ಮನೆ ಇದ್ದರೂ ಕೂಡ ಅವ್ರು ಬಾಡಿಗೆ ಮನೆಯಲ್ಲೇ ವಾಸ ಮಾಡಿ ಬದುಕಬೇಕಾಗಂಥ ಸಂದರ್ಭ ಬರುತ್ತೆ. ಆ ಥರ ರೋಗ ಬಾಧೆ ಆ ಥರ ಕಷ್ಟಗಳನ್ನು ಕೊಟ್ಟುಬಿಡ್ತಾನೆ. ಇದಿಷ್ಟು ಕರ್ಮ ಸಿದ್ಧಾಂತ. ಇದನ್ನು ಅರಿತವನೇ ಜ್ಞಾನಿ, ಅರಿದಿದ್ದವನೇ ಅಜ್ಞಾನಿ. ಆದ್ದರಿಂದ ಯಾರು ಜೀವಿತ ಕಾಲದಲ್ಲಿ ಬಾಡಿಗೆ ಮನೆಗೆ ಹೋದಾಗ ಬಾಡಿಗೆದಾರರಾಗಿ ಓನರ್ ತೊಂದರೆ ಕೊಡಬಾರ್ದು. ಮತ್ತು ಸ್ವಂತ ಮನೆಯಲ್ಲೇ ಹಣ ಕದಿಯೋದು, ಬಟ್ಟೆ ಕದಿಯೋದು, ಕದ್ದು ತಿನ್ನೋದು ಇವೆಲ್ಲ ಮಾಡೋದು ಅಂಥವ್ರಿಗೆ ನೆಕ್ಸ್ಟ್ ಬರ್ತದೆ ಸ್ವಂತ ಮನೆ ಇದ್ದರೂ ಕೂಡ ಬಾಡಿಗೆ ಮನೇಲಿ ಇರಬೇಕು, ಲೀಸ್ ಮನೇಲಿ ಇರಬೇಕು. ಪೂರ್ವ ಜನ್ಮದ ಪಾಪದ ಫಲದಿಂದ ಏನೋ ಒಂದು ದ್ವೇಷ ಅಸೂಯೆಯಿಂದ ಈ ಜನ್ಮದಲ್ಲಿ ಕೋರ್ಟ್ ಕೇಸ್ ಹಾಕಿರ್ತಾರೆ, ಕೋರ್ಟಲ್ಲಿ ಅಲಿಬೇಕು, ಗೆದ್ದರೆ ಅವ್ರು ಋಣ ತೀರಿಸ್ತು ಅಂತ, ಇಲ್ಲ ಅಂದರೆ ನಿಮ್ಮದೇ ಆಸ್ತಿ ಅಂತ ಧರ್ಮ. ಒಂದು, ನಾಲ್ಕನೇದು, ಸಕಾಲಕ್ಕೆ ಬಾಡಿಗೆಗೆ ಮನೆ ಬರ್ತಿಲ್ಲ ಅಂತಂದರೆ ಅಲ್ಲಿ ನಿಮ್ಮ ಜಾತಕದ ದೋಷ ಇರೋದ್ರಿಂದ ಆದ್ದರಿಂದ ಅಲ್ಲಿಗೆ ಬರ್ತಿಲ್ಲ. ದಶಾಭಕ್ತಿಗೆ ಶಾಂತಿ ಮಾಡಿ ಆ ಮನೆಗೆ ಇದ್ದಕ್ಕಿದ್ದಾಗೆ ಬಾಡಿಗೆದಾರರು ಬಂದುಬಿಡ್ತಾರೆ. ಇದನ್ನೆಲ್ಲ ಬಹಳ ರಾಮನ ಕಾಲದಲ್ಲಿ ಕೃಷ್ಣನ ಕಾಲದಲ್ಲಿ ಆಗಿನ ವಿಜ್ಞಾನಿಗಳು ಅಂದರೆ ಋಷಿಮುನಿಗಳು ಬಹಳ ಚಿಂತನೆ ಮಾಡಿದ್ದಾರೆ. ಭಾಳಷ್ಟು ಚಿಂತನೆ ಮಾಡಿ ಸಾವಿರಾರು ಕೇಸ್ ಸ್ಟಡೀಸು. ಬಾಡಿಗೆ ಮನೇಲಿದ್ದಾನ ಅವನ ಜಾತಕ ತೊಗೊಂಡ್ರು, ಸ್ವಂತ ಮನೆ ಇದ್ದು ಬಾಡಿಗೆ ಮನೆಗೆ ಹೋಗಿದ್ದಾನ ಅವನ ಜಾತಕ ತೊಗೊಂಡ್ರು, ಕೋರ್ಟ್ ಕೇಸ್ ಆಗಿದೆಯಾ ಮನೇಲಿ ಅಂಥವ್ರು ಜಾತಕ ತೊಗೊಂಡ್ರು, ಮತ್ತು ಓನರ್ ಮೇಲೆ ಬಾಡಿಗೆದಾರ ದಬ್ಬಾಳಿಕೆ ಮಾಡ್ತಾರೆ ಅಂಥರ್ದೆಲ್ಲ ಜಾತಕಗಳನ್ನ ಆಗಿನ ಕಾಲ ಋಷಿಮುನಿಗಳೆಲ್ಲ ತೊಗೊಂಡು ನಿಧಾನವಾಗಿ ಪರಿಶೀಲನೆ ಮಾಡಿ 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 ಕೊನೆಗೆ ಅವರೊಂದು ತಂತ್ರವನ್ನು ಬರೆದಿಟ್ಬಿಟ್ರು. ಏನದು, ನಾನು ಆಗಲೇ ಹೇಳ್ತಾ ಇದ್ದೆ, ಗೌರಿ ಹಬ್ಬ ಮಾಡ ಗಣಪತಿ ಕೂರಿಸ್ತೀವಿ, ಮಂಗಳ ಗೌರಿ ವ್ರತ ಮಾಡ ಮಂಗಳ ಗೌರಿ ಕೂರಿಸ್ತೀವಿ, ಅನಂತ ಪದ್ಮನಾಭರ ಜೋಡಿ ಕಳಸ ಇಡ್ತೀವಿ, ಗೋಕುಲಾಷ್ಟಮಿಸ ಕೃಷ್ಣನಿಟ್ಟು ಪೂಜೆ ಮಾಡ್ತೀವಿ. ಹಾಗೆ ಈ ಸಮಸ್ಯೆ ನಾಲ್ಕು ಸಮಸ್ಯೆಗಳಿಗೆ ಬಾಡಿಗೆದಾರಿಂದ ಓನರ್ಗೆ ತೊಂದರೆ, ಎರಡನೇದು ಮನೆ ಮೇಲೆ ಕೋರ್ಟ್ ಕೇಸ್ಗಳಾಗಿದೆ, ಮೂರನೇದು ಸ್ವಂತ ಮನೆ ಇದ್ದು ಕೂಡ ನಾನು ಬಾಡಿಗೆ ಮನೇಲಿ ವಾಸ ಮಾಡಬೇಕಾಗಿ ಬಂತು, ಮತ್ತು ಮನೆ ಖಾಲಿ ಇದ್ದು ಕೂಡ ಯಾರು ಬಾಡಿಗೆಗೆ ಬರ್ತಿಲ್ಲ ಅಂದಾಗ ಗಣಪತಿ ಹಬ್ಬ, ಗೌರಿ ಹಬ್ಬ, ಸಂಕ್ರಾಂತಿ, ಯುಗಾದಿ ಹಿಂಗೆ ಆಚರಣೆ ಮಾಡ್ತಿರೋ ಅದೇ ಥರ ಒಂದು ಹಬ್ಬ ಆಚರಣೆ ಮಾಡಿದ್ರೆ ಈ ದೋಷ ಹೋಗುತ್ತೆ ಅಂತ ಹೇಳಿದರು. ಏನು ಮಾಡಬೇಕು? ಒಂದು ಒಳ್ಳೆ ಅಷ್ಟಮಿ ದಿವಸ, ಅಷ್ಟಮಿ ಅಂದರೆ ಎಂಟನೇದು ಕೃಷ್ಣ ಪಕ್ಷ ಅಷ್ಟಮಿ, ಅಮಾವಾಸ್ಯೆ ಮುಗಿಯೋಕ್ಕೆ ಮುಂಚೆ ಎಂಟನೇ ದಿನದಲ್ಲಿ ಒಂದು ಎರಡು ಮೂರು ನಾಲ್ಕು, ಇವತ್ತೀಗ ಹದಿನೈದಕ್ಕೆ ಅಮಾವಾಸ್ಯೆ ದಿನ ಇಟ್ಕೊಳ್ಳಿ, ಇವತ್ತಿಂದ ಹದಿನೈದು ದಿನಕ್ಕೆ ಅಮಾವಾಸ್ಯೆ, ಇವತ್ತು ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ಎಂಟನೇ ದಿನಕ್ಕೆ ಅಮಾವಾಸ್ಯೆ ಮುಂಚೆ ಎಂಟನೇ ದಿನಕ್ಕೆ ಏನು ಮಾಡಬೇಕು? ಒಂದು ಪ್ಲೇವುಡ್ ತೊಗೊಳ್ಳಿ ಅಥವಾ ರಟ್ಟು ರಟ್ಟು ಅಥವಾ ಪ್ಲೇವುಡ್ ತೊಗೊಂಡು ಒಂದು ಪುಟ್ಟದೊಂದು ಸುಂದರವಾದಂಥ ಒಂದು ಮನೆ ಮಾಡಿ, ರಟ್ಟಲ್ಲಿ ಅಥವಾ ಪ್ಲೇವುಡ್ನಲ್ಲಿ ಒಂದು ಮನೆ ಮಾಡಿ, ಮನೆ ಮಾಡಿಬಿಟ್ಟು ಅದನ್ನೊಂದು ಉಯ್ಯಾಲೆ ಅಕ್ಕಿ ಒಳಗಡೆ, ಆ ಬೊಂಬೆದು ಸಿಗುತ್ತೆ ರೆಡಿಮೇಡ್ ಉಯ್ಯಾಲೆ ಮಕ್ಕಳು ಆಟ ಆಡೋವಂಥದ್ದು,
ಆ ಬೊಂಬೆ ಮಾಡಿ ಮನೆ ಒಂದು ಮನೆನೇ ಕಟ್ಟಿ ರಟ್ಟಲ್ಲೋ ಅಥವಾ ಪ್ಲೇವುಡ್ಡಲ್ಲೋ ದೊಡ್ಡದಾಗಿ ಕಟ್ಟಿಬಿಟ್ಟು ಅದು ಒಂದೊಳಗೆ ಉಯ್ಯಾಲೆ ಇಡಿ, ಆ ಉಯ್ಯಾಲೆ ಮೇಲೆ ಒಂದು ಸ್ವಾಮಿ ಬಾಲಕೃಷ್ಣನ ಇಡಿ, ಚಿಕ್ಕದು ಕೃಷ್ಣನ ವಿಗ್ರಹ ಇಡಿ. ಗಣಪತಿ ಗೌರಿ ಹಬ್ಬ ಹೆಂಗೆ ಮಾಡ್ತಿರೋ ಹಾಗೆ ಆ ಉಯ್ಯಾಲೆ ಮೇಲೆ ಕೃಷ್ಣ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆ ಮನೆಗೆ ಏನಂತ ಹೆಸರು ಕೊಡಬೇಕಂತ ಶ್ರೀಕೃಷ್ಣ ನಿವಾಸ ಅಂತ ಹೆಸರಿಡಬೇಕು. ಅದು ಯಾವ ಮನೆಗೆ ರಟ್ಟಲ್ಲಿ ಅಥವಾ ಬೊಂಬೆಲಿ ಮಾಡಿರೋ ಮನೆಗೆ ಶ್ರೀಕೃಷ್ಣ ನಿವಾಸ ಅಂತೇಳಿ ಆ ಉಯ್ಯಾಲೆ ಒಳಗೆ ಕೂತಿರುವಂಥ ಕೃಷ್ಣನಿಗೆ ಪೂಜೆ ಮಾಡಿ ಅದನ್ನು ದೇವ್ರ ಕೋಣೆ ಮೇಲೆ ಇಟ್ಟು ನಿಧಾನಕ್ಕೆ ಇಟ್ಟು ಅದನ್ನು ದಿನನಿತ್ಯ ಪೂಜೆ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಪೂಜೆ ಮಾಡ್ತಾ ಇದ್ದರೆ ಈ ದೋಷ ನಿವಾರಣೆ ಆಗತ್ತೆ ಅಂತ ಹೇಳೋದು. ಅಂದರೆ ಪೂರ್ವ ಜನ್ಮದ ಶಾಪ ಪಾಪಗಳನ್ನು ಕೃಷ್ಣನ ಆರಾಧನೆಯಿಂದ ಮಾಡುವಂಥದ್ದು ಒಂಥರ ಮಕ್ಕಳಾಟ ಅಂತ ಅನಿಸುತ್ತಿದ್ದು. ಆದರೆ ಬಹಳ ಪವರ್ಫುಲ್ ಇದು. ಗೌರಿ ಗಣಪತಿ ಕೂರಿಸ್ತಿಲ್ಲ, ಅದೇ ಥರ ರಟ್ಟಿನ ಬೊಂಬೆ ಮಾಡಿ ಮನೆ ಮಾಡಿ, ರಟ್ಟಲ್ಲೊಂದು ಮನೆ ಮಾಡ್ಕೊಳ್ಳಿ ಅಥವಾ ಒಂದು ಪ್ಲೇವುಡಲ್ಲಿ ಮನೆ ಮಾಡಿ, ಒಳಗಡೆ ಒಂದು ಉಯ್ಯಾಲೆ ಕಟ್ಟಿ ಆ ಉಯ್ಯಾಲು ಸಣ್ಣದ ಕೃಷ್ಣ ವಿಗ್ರಹ ಇಡಿ, ಪೂಜೆ ಮಾಡಿ ಕೃಷ್ಣ ನಿವಾಸ ಅಂತ ಹೆಸರು ಬರೀರಿ ಆ ಮನೆಗೆ, ಬೊಂಬೆ ಮನೆಗೆ ಬರೆದುಬಿಟ್ಟು ಅದು ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಎಲ್ಲ ಒಂದು ಇಟ್ಟು ನಿಧಾನಕ್ಕೆ ಇಟ್ಟು ನಂತರ ಅದನ್ನು ದಿನನಿತ್ಯ ಪೂಜೆ ಮಾಡ್ತಾ ಬನ್ನಿ. ಆಗ ಮನೆ ಏನಿದೆಯೋ ದೋಷ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಸೊ ಇದೊಂದು ಸಣ್ಣದೊಂದು ತಂತ್ರ ಪ್ರಯೋಗ, ಇದಕ್ಕೊಂದು ಮಂತ್ರ ಇದೆ. ಏನು ಮಾಡಬೇಕು ಅಂತಂದರೆ, ಓಂ ಕ್ಲೀಂ ಕೃಷ್ಣಾಯ ದೇವಕೀನಂದನಾಯ ನಮಃ. ಅದು ತುಂಬ ದೊಡ್ಡದಾಯಿತು ಅಂದರೆ, ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ ಮಂತ್ರ ಹೇಳಬೇಕು. ದೇವರಿಗೆ ಪೂಜೆ ಮಾಡಿ ಈ ಮಂತ್ರದಲ್ಲಿ ಆ ಉಯ್ಯಾಲೆ ಮೇಲೆ ಕೂತ ಕೃಷ್ಣನಿಗೆ ಅರ್ಚನೆ ಮಾಡಿ ಧೂಪ ದೀಪ ಎಲ್ಲ ಆರತಿ ಮಾಡಾದಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಭಗವಂತ ಬಾಡಿಗೆದಾರ ಮನೆಗೆ ಬೇಗ ಬರಲಿ ಅಂತ, ಅಥವಾ ಬಾಡಿಗೆದಾರಿಂದ ಆಗ್ತಾ ತೊಂದರೆ ನಿವಾರಣೆ ಮಾಡು, ಅಥವಾ ನಮ್ಮಲ್ಲಿ ಬಂದು ಕೋರ್ಟ್ ಕೇಸನ್ನು ಉಚ್ಚಾಟನೆ ಮಾಡು, ಮತ್ತು ನಾನು ಸ್ವಂತ ಮನೆಯದು ಕೂಡ ಬಾಡಿಗೆ ಮಾಡಿದ್ದೀನಿ, ನಾನು ಸ್ವಂತ ಮನೆಗೆ ಹೋಗಿ ವಾಸ ಮಾಡುವಂಥ ಶಕ್ತಿ ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಈ ನಾಲ್ಕು ಸಮಸ್ಯೆಗೆ ಕೃಷ್ಣ ಆನ್ಸರ್ ಕೊಡ್ತಾನೆ, ಒಳ್ಳೇದು ಮಾಡ್ತೇನೆ. ಕಲಿಯುಗದಲ್ಲಿ ಕೃಷ್ಣನ ಲೀಲೆ ಮಹಾ ಅಪಾರ, ಅವರ ಪವಾಡವೇ ವಿಶೇಷ. ಆದ್ದರಿಂದ ಈ ಒಂದು ತಂತ್ರ ಪ್ರಯೋಗನ ಮನೆ ಗೃಹ ಕೃಷ್ಣ ನಿವಾಸ ಅಂತ ಹೆಸರು ಬರೀಬೇಕು ಆ ಬೊಂಬೆ ಮನೆಯಲ್ಲಿ ಮಾಡಿ ಜಪ ಮಾಡಿ ಪೂಜೆ ಮಾಡಿದ್ದೇ ಆದರೆ ನಿಮ್ಮೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಅಷ್ಟು ವಿಶೇಷವಾದದ್ದು, ಬಹುಶಃ ನಿಮ್ಮೆಲ್ಲ ಪತ್ರಕ್ಕೂ ಆನ್ಸರ್ ಮಾಡಿ ಅಂತ ಅಂದ್ಕೊತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಕಾರಣಾಂತರ ನೋಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ, ನೀವು ನೋಡಾದಮೇಲೆ ಈ ಎಪಿಸೋಡ್ಸ್ ಲಿಂಕನ್ನು ಎಲ್ರಿಗೂ ಶೇರ್ ಮಾಡಿ ಬಂಧು ಮಿತ್ರನಿಗೆ. ಮತ್ತು ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಮಾಹಿತಿ ನಿಮ್ಗೆ ಸಿಗುತ್ತೆ. ಅಲ್ಲೂ ಕೂಡ ನೀವು ಹಲವಾರು ಇನ್ಫಾರ್ಮೇಷನ್ನ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.